ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಒಂದು ಪದ್ಧತಿ ಇದೆ. ಸೊ ಕಳೆದ ಬಾರಿನೂ ಕೂಡ ಈ ಚರ್ಚೆಗೆ ಒಂದು ಅವಕಾಶ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಬಹಳಷ್ಟು ಜನ, ಸುಮಾರು ಒಂದು 50-60ಕ್ಕೂ ಹೆಚ್ಚು ಜನ ಈ ವಿಚಾರ ಬಗ್ಗೆ ಚರ್ಚೆ ಮಾಡಿದರು. ಆದರೆ ಅದರ ಪ್ರತಿಫಲ ಏನು? ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅವರು ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋ ವಿಚಾರ ಅವರು ಬಾಯಿ ಬಿಡ್ತಾನೆ ಇಲ್ಲ. ಹಣ ಇದೆ ಇದೆ ಅಂತ ಹೇಳ್ತಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ನೀವೇನು ಕೊಟ್ರಿ? ಕಳೆದ ಒಂದು ವರ್ಷ 7 ತಿಂಗಳಾಯಿತು, ಉತ್ತರ ಕರ್ನಾಟಕಕ್ಕೆ ಸಿಕ್ಕ ಪ್ರತಿಫಲ ಏನು? ಎಷ್ಟು ಕೈಗಾರಿಕೆಗಳು ಉತ್ತರ ಕರ್ನಾಟಕಕ್ಕೆ ಬಂದಿದೆ? ಎಷ್ಟು ಬೆಳೆ ಹಾನಿ ಸಂಬಂಧಪಟ್ಟಂತೆ ಎಷ್ಟು ಹಣ ಹೋಗಿದೆ? ಕೃಷ್ಣೆಯ ಕಣ್ಣೀರು ಅಂತ ಹೇಳಿದ್ರಿ, ಆ ಕೃಷ್ಣೆಯ ಕಣ್ಣೀರು ಸುರಿಸ್ತಾನೆ ಇದ್ದಾರೆ ಗೊತ್ತು ಎಚ್ ಕೆ ಪಾಟೀಲ್, ಆ ಸುದ್ದಿನೇ ಎತ್ತುತ್ತಾ ಇಲ್ಲ. ಈಗ ಈ ತರದ ಹಲವಾರು ವಿಚಾರಗಳನ್ನ ನಮ್ಮ ಶಾಸಕರು, ಈಗ ಬಂದಿರುವಂತಹ ನಮ್ಮ ಶಾಸಕರು ವಿಷಯ ಮಾಡಿದ್ರು. ಮತ್ತು ನಂಜುಂಡಪ್ಪ ವರದಿ ಬಗ್ಗೆ ವಿಶೇಷವಾದಂತಹ ಒಂದು ಸಮಿತಿ ಮಾಡ್ತೀನಿ ಅಂತ ಹೇಳಿದ್ರು. ಅದು 6 ತಿಂಗಳೊಳಗಡೆ ಅದರ ರಿಪೋರ್ಟ್ ತಗೊಂಡು ನಾವು ಚಾಲನೆಯನ್ನೇ ಕೊಟ್ಬಿಡ್ತೀರಿ, ನಂಜುಂಡಪ್ಪ ವರದಿಗೆ ಒಂದು ಚಾಲನೆಯನ್ನ ಕೊಡ್ತೀರಿ ಅಂದರು. 6 ತಿಂಗಳಾಯ್ತು, ವರ್ಷ ಆಗೋಯ್ತು, ಇನ್ನೊಂದು ಅಧಿವೇಶನ ಬರ್ತಾ ಇದೆ, ಉತ್ತರ ಏನು ಕಾಂಗ್ರೆಸ್ ಅವರದು? ಈ ಎಲ್ಲ ವಿಚಾರಗಳನ್ನು ನಮ್ಮ ಶಾಸಕರು ಇವತ್ತು ಚರ್ಚೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ಚರ್ಚೆ ಮಾಡಿದಿರಿ. ಮತ್ತು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ನಾವು ಮಾತಾಡಬೇಕು, ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾವ ಮಾಡಬೇಕು, ತಾರ್ಕಿಕ ಅಂತ್ಯಕ್ಕೆ ಯಾವ ರೀತಿ ತೆಗೆದುಕೊಳ್ಬೇಕು, ಇದನ್ನು ಗಟ್ಟಿಯಾಗಿ ಹೇಳುವಂಥದ್ದಕ್ಕೆ ಈಗಾಗಲೇ ನಾವು ಅವ್ರಿಗೆ ಏನೇನು ಬೇಕೋ ಮಾಹಿತಿಗಳು, ನಮ್ಮೆಲ್ಲ ಶಾಸಕರಿಗೆ ಮಾಹಿತಿಗಳು ಏನೇನಿದೆ, ಪತ್ರಿಕಾ ವರದಿಗಳೇನಿದೆ, ಅದರ ಬಗ್ಗೆ ನಮಗೇನೇನು ಮಾಹಿತಿ ಸಿಕ್ಕಿದೆ ಅವೆಲ್ಲವನ್ನು ನಾವು ಅವರಿಗೆ ಕಳಿಸ್ಕೊಟ್ಟಿದ್ದೀರಿ. ಇವತ್ತು ಕಳಿಸ್ಕೊಟ್ಟಿದ್ದೀರಿ ಅವರಿಗೆ ಪೋಸ್ಟ್ ಮುಖಾಂತರ ಮತ್ತು ಇಮೇಲ್ ಮುಖಾಂತರ ಕಳಿಸ್ಕೊಟ್ಟಿದ್ದೀರಿ. ಮತ್ತು ಅವರ ಹತ್ರನೂ ಕೆಲವು ದಾಖಲೆಗಳು ಇದೆ. ನಮ್ಮ ಉತ್ತರ ಕರ್ನಾಟಕದ ಶಾಸಕರು ಕೂಡ ಈಗಾಗಲೇ ಅಧ್ಯಯನ ಮಾಡಿದ್ದಾರೆ, ಅವರ ಹತ್ರನೂ ಕೂಡ ಕೆಲವು ದಾಖಲೆಗಳಿದೆ. ಇಷ್ಟೆಲ್ಲ ದಾಖಲೆಗಳನ್ನ ಇಟ್ಕೊಂಡು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಉತ್ತರ ಕರ್ನಾಟಕಕ್ಕೆ ಅವರು ಕೊಟ್ಟಿದ್ದೆಷ್ಟು, ಹೇಳಿದ್ದೆಷ್ಟು, ಕೊಟ್ಟಿದ್ದೆಷ್ಟು, ಬಿಡುಗಡೆ ಆಗಿದ್ದೆಷ್ಟು, ಖರ್ಚಾಗಿದ್ದೆಷ್ಟು, ಇಷ್ಟು ಲೆಕ್ಕವನ್ನ ನಮ್ಮ ಉತ್ತರ ಕರ್ನಾಟಕದ ಅವರಿಗೆ ಹೆಚ್ಚು ಅವಕಾಶ ಕೊಡ್ತೀರಿ. ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಇದರ ಬಗ್ಗೆ ಚರ್ಚೆಯನ್ನ ಮಾಡೋರಿದ್ದೀರಿ. ಈ ಸರಿ ಸರ್ಕಾರಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಏನು ಸಮಸ್ಯೆಗಳಿಗೆ ಇದುವರೆಗೂ ಏನು ಪರಿಹಾರ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಯಾಕಂದ್ರೆ ಈಗಾಗಲೇ ಒಬ್ಬರ ಮೇಲೊಬ್ಬರು ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮೆರವಣಿಗೆ, ಹೋರಾಟ, ಧರಣಿ, ಸತ್ಯಾಗ್ರಹ ಎಲ್ಲ ಅನೌನ್ಸ್ ಮಾಡಿದ್ದಾರೆ. ಒಂದು ಕಡೆ ಈಗ ಸಾರಿಗೆ ಇಲಾಖೆಯವರು ನಮಗೆ ದುಡ್ಡು ಬಂದಿಲ್ಲ ಅಂತೇಳಿ ಅವರು ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ, ಮತ್ತೆ ಬಂದ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊನ್ನೆ ಅಬಕಾರಿ ಇಲಾಖೆಯವರು ಅವರು ಬಂದ್ ಮಾಡ್ತೀನಿ ಅಂದರು, ಅವ್ರ ಮುಖ್ಯಮಂತ್ರಿಗಳು ಏನೋ ಕರೆದು ಸಬೂಬು ಮಾಡಿದ್ದಾರೆ. ಅಂದರೆ ಇವರ ಹತ್ರ ಹಣ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಹಣ ಇಲ್ಲ, ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಸರ್ಕಾರ. ನೀರಾವರಿ ಇರ್ಬೋದು, ಬೆಳೆ ಪರಿಹಾರ ಇರ್ಬೋದು, ರಸ್ತೆಗಳ ಅಭಿವೃದ್ಧಿ ಇರ್ಬೋದು, ಆಸ್ಪತ್ರೆಗಳಿಗೆ ಇರ್ಬೋದು, ಎಲ್ಲ ವಿಚಾರದಲ್ಲೂ ಉತ್ತರ ಕರ್ನಾಟಕಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಅದ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು, ಕಲ್ಯಾಣ ಕರ್ನಾಟಕ ಗುಲ್ಬರ್ಗಾದಲ್ಲಿ ಕ್ಯಾಬಿನೆಟ್ ಮಾಡಿ ಅನೌನ್ಸ್ ಮಾಡಿದ್ದು ಮಾಡಿದ್ದೆ, ಇದುವರೆಗೂ ಒಂದು ಕೂಡ ಚಾಲನೆಗೆ ಬಂದೇ ಇಲ್ಲ. ಯಾವುದು ಜೀವ ಆರ್ಡರ್ ಆಗೇ ಇಲ್ಲ ಇದುವರೆಗೂ. ಅದರಿಂದ ಈ ಅಧಿವೇಶನದಲ್ಲಿ ಇವೆಲ್ಲನೂ ಕೂಡ ನಮ್ಮೆಲ್ಲ ಶಾಸಕರು ಇಲ್ಲಿದ್ದಾರೆ ನೋಡಿ, ಎಲ್ಲರಿಗೂ ಈಗ ತಯಾರಿ ಮಾಡಿದಿರಿ, ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಪಟ್ಟಿ ಮಾಡಿದಿರಿ ಅವೆಲ್ಲ ಯಾಕೆ ನಿಮ್ಗೆ ಇವಾಗ ಹೇಳ್ಬಿಟ್ರೆ? ಉತ್ತರ ಕರ್ನಾಟಕದ ವಿಚಾರಗಳು ಇದೆ, ಅಲ್ಲ ಪಟ್ಟಿ ಮಾಡಿದಿರಿ, 2 ಪೇಜ್ ಮಾಡಿ ಅವ್ರಿಗೆಲ್ಲ ಕೊಟ್ಟಿದ್ದೀರಿ, ಆ ಚರ್ಚೆ ಮಾಡ್ತಾರೆ. ಈಗ ಯಾಕೆ ಅದನ್ನು ಕೊಟ್ರೆ? ಮತ್ತೆ ನಮ್ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಕೊಟ್ರೆ ಅದು ಅದಕ್ಕೆ ಆರ್ಡರ್ ಇಶ್ಯೂ ಮಾಡಕ್ಕೆ ಎಲ್ಲ ಮಾಡ್ತಾರೆ, ಅದಕ್ಕೆ ಬೇಡ. ಒಂದ್ ನಿಮಿಷ ಅದರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು
ಈ 700 crore ಏನ ಹಗರಣ ಆಗಿದೆ ಲಿಕ್ಕರ್ ಇದರಲ್ಲಿ ಅಬಕಾರಿ ಇಲಾಖೆಯಲ್ಲಿ. ಅದಕ್ಕೆ ಮೊನ್ನೆ ಗವರ್ನರ್ಗೆ ಲೆಟರ್ ಕೊಟ್ಟಿದ್ದಾರೆ, ಗವರ್ನರ್ ಅವರಿಗೆ ಕಂಪ್ಲೇಂಟ್ ಆಗಿದೆ, ಪ್ರಧಾನಮಂತ್ರಿಗಳು ಇದನ್ನ ಘೋಷಣೆ ಮಾಡಿದ್ದಾರೆ ಇಲ್ಲಿ ಅವ್ಯವಹಾರ ಆಗಿದೆ ಅಂತ. ಈಗ ಮತ್ತೊಂದು ದಾಖಲೆಯನ್ನು ಕೂಡ ಬಂದಿದೆ, ಅಪ್ಲೈ ಮಾಡಿದ್ರೆ ಏನಕ್ಕೆ ಸಿಎಲ್ ಅಪ್ಲೈ ಮಾಡಿದ್ರೆ ಲಂಚ ಕೇಳಿರೋ ಆಡಿಯೋನು ಕೂಡ ಬಿಡುಗಡೆಯಾಗಿದೆ. ಇನ್ನೇನು ಸಾಕ್ಷಿ ಬೇಕು ನಿಮಗೆ? ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ, ಸಾಕ್ಷಿ ಇದೆ, ಈಗ ನೀವು ಸಾಕ್ಷಿ ಕೇಳ್ತಾ ಇದ್ದೀವಿ, ಅಧಿಕಾರಿಗಳು ಮಾತಾಡಿರೋ ಸಾಕ್ಷಿ ಇದೆ, ಆಡಿಯೋನು ಕೂಡ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಇನ್ನೇನು ಸಾಕ್ಷಿ ಬೇಕಾಗಿದೆ? ಈ ಭ್ರಷ್ಟ ಸರ್ಕಾರ ಲೂಟಿ ಮಾಡಿದೆ 700 crore ಅನ್ನೋದಕ್ಕೆ ಸಾಕ್ಷಿ ಕೇಳಿದ್ದಾರೆ. ಇವಾಗ ಸಾಕ್ಷಿನೂ ಕೂಡ ಬಂದಿದೆ. ಇಷ್ಟಿದ್ರು ಕೂಡ ಮುಖ್ಯಮಂತ್ರಿಗಳು ನಾನು ತೆರೆದ ಪುಸ್ತಕ ಅಂತ ಹೇಳ್ತಾರೆ. ಈಗ ತೆರೆದ ಮೇಲೆ ಇದು ಆಡಿಯೋನು ಸಿಕ್ಕಾಕೊಂಬಿಟ್ಟಿದೆಯಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಅವನೇ ಹೇಳಿಕೆಯಲ್ಲಿ ಹೇಳಿರುವಂತದ್ದು ನಾನು ಕಾಂಗ್ರೆಸ್ ಕಾರ್ಯಕರ್ತ. ಕಾಂಗ್ರೆಸ್ ಕಾರ್ಯಕರ್ತನಿಗೆ ಈ ಪಾಡಾದ್ರೆ ಬೇರೆಯವರ ಕತೆ ಏನು?